ಮಹತ್ವಾಕಾಂಕ್ಷೆ ಯೋಜನೆ ಉದ್ಘಾಟನೆಯನ್ನ ಶುಕ್ರವಾರ ಗೌರಿ ಹಬ್ಬ ದಿನದಂದು ಒಂದು ಗಂಗೆ ಪೂಜೆ ಮುಖಾಂತರ ಮಾನ್ಯ ಗಣ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಉಪ ಮುಖ್ಯಮಂತ್ರಿಗಳು ನೆರವೇರಿಸಿಕೊಟ್ಟಿದ್ದಾರೆ. ಎಲ್ಲ ಸಂಪುಟದ ಎಲ್ಲ ಸಚಿವರು ಸಹ ಇದಕ್ಕೆ ಭಾಗಿಯಾಗಿದ್ದಾರೆ, ಮತ್ತೆ ಯಾರ್ಯಾರು ಈ ಯೋಜನೆಯ ಫಲಾನುಭವಿಗಳಂತ ಜಿಲ್ಲೆಗಳಲ್ಲೂ ಸಹ ಆ ಜಿಲ್ಲೆ ಶಾಸಕರುಗಳು ಸಹ ಭಾಗವಹಿಸಲಿದ್ದಾರೆ. ಜೊತೆಗೆ ಒಂದು ಗಾದೆನೇ ಇದೆ, ಟೀಕೆ ಯಾವತ್ತೂ ಉಳಿಯಲ್ಲ, ಕೆಲಸನೇ ಉಳಿಯೋದು. ಅದೇ ರೀತಿ ಟೀಕೆ ಹತ್ತು ಹಲವಾರು ಎತ್ತಿನ ಯೋಜನೆಗೆ ಒಳ್ಳೆ ಯೋಜನೆಗೆ ಟೀಕೆಗಳು ಬಂತು, ಆದ್ರೂ ಒಂದು ಮಹತ್ವಾಕಾಂಕ್ಷೆ ಯೋಜನೆ ನಮ್ಗೆಲ್ಲ ಸಂತೋಷ ಆಗುವಂತದ್ದು ಒಂದು ಸುದ್ದಿ ದಿನ. ನಮ್ಗೆಲ್ಲ ಒಂದು ಹಬ್ಬದ ವಾತಾವರಣ ನಮ್ಮ ಜಿಲ್ಲೆಗಾಗಿರ್ಬೋದು, ತುಮಕೂರು, ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲೆಗೂ ಇನ್ನು ಹತ್ತು ಹಲವು ಜಿಲ್ಲೆಗಳಿಗೆ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಇದು. ಈ ಯೋಜನೆ ಕಳೆದ ನಮ್ಮ ಏನು ಗಣ ಸರ್ಕಾರದ ಉಪ ಮುಖ್ಯಮಂತ್ರಿಗಳು ಇರಿಗೇಷನ್ ನೀರಾವರಿ ಸಚಿವರಾದ ಮೇಲೆ ಆಗಸ್ಟ್ ತಿಂಗಳಲ್ಲಿ 2020-2023 ಒಂದು ಸಭೆಯನ್ನ ಮಾಡ್ತಾರೆ. ನೀವೆಲ್ಲ ನಮ್ಮ ಮಾಧ್ಯಮ ಮಿತ್ರಗಳು ಆ ಸಭೆಗೆ ಬರ್ತೀರಿ. ಆ ಸಭೆಯಲ್ಲಿ ಒಂದು ದಿಟ್ಟ ನಿರ್ಧಾರ ತಗೊಂಡು ಅವತ್ತು ಏನು ಹತ್ತು ಹಲವು ತಡಕುಗಳಿತ್ತು ಕಾಮಗಾರಿಗಳಿಗೆ, ಆ ಒಂದು ದಿಟ್ಟ ನಿರ್ಧಾರವೇ ಇವತ್ತು ಈ ನೀರಿನ ಬಿಡುಗಡೆಗೆ ಕಾರಣ ಅಂತಾನೆ ಹೇಳ್ಬೋದು. ಮಾಧ್ಯಮ ಮುಖಾಂತರ ಎಲ್ಲ ನಮ್ಮ ರಾಜ್ಯದ ಜನತೆಗಳಿಗೆ ನಾನು ಮನವಿಯನ್ನ ಮಾಡ್ತೀನಿ. ಶುಕ್ರವಾರದಂದು ಆ ಒಂದು ಯೋಜನೆ ಕಣ್ ತುಂಬಿಕೊಳ್ಳೋಣ, ನಾವೆಲ್ಲ ಸೇರಿ ಕಣ್ ತುಂಬಿಕೊಳ್ಳ. ಯಾಕಂತ ಹೇಳಿದ್ರೆ ಎಷ್ಟೋ ಬರದ ನಾಡುಗಳಿಗೆ, ಬರದ ಜಿಲ್ಲೆಗಳಿಗೆ ಈ ನೀರು ಹೋಗ್ತದೆ. ನಮ್ಗೆ ನಮ್ಗೆ ಇನ್ನೊಂದು ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆ, ನನ್ನ ಸಂಸದನಾಗಿ ನಮ್ಗೆ ಹೆಮ್ಮೆ ಆಗ್ತದೆ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಿಗೆ ರೈತರಿಗೆ ಜಾನುವಾರುಗಳಿಗೆ ಈ ಒಂದು ನೀರಾವರಿ ಯೋಜನೆಯಿಂದ ಉಪಯೋಗ ಆಗ್ತದೆ ಅನ್ನೋದು. ಅದ್ ಬಿಟ್ರೆ ಇದು ಮೋಡ ಬಗ್ಗೆ ಮಾತಾಡಕ್ ಹೋದ್ರೆ 9ನೇ ತಾರೀಕಿಗೆ ಒಂದು ಪೋಸ್ಟ್ ಆಗಿದೆ. ಖಂಡಿತವಾಗಿಯೂ ಸತ್ಯಕ್ಕೆ ಯಾವತ್ತಿದ್ದು ಜಯ ಸಿಗದೆ ಸಿಗ್ತದೆ. ಖಂಡಿತವಾಗಿಯೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದರ ಯಾವುದೇ ರೀತಿ ಒಂದು ಪಾತ್ರ ಇಲ್ಲ, ಅದೇ ರೀತಿಯಲ್ಲಿ ಅವರು ಒಂದು ಶುದ್ಧ ಅಥವಾ ಹೊರಬರ್ತಾರೆ ಅಂತ ನಾವೆಲ್ಲ ಒಂದು ಕಾನೂನು ಮೇಲೆ ನಂಬಿಕೆ ಇಟ್ಕೊಂಡಿದ್ದೀವಿ. ಸರಿ, ಎತ್ತಿನಹೊಳೆ ಯೋಜನೆ ಇದು ಕೆಲವು ಕಡೆ ಈಗ ಐದಳ್ಳ ಕಾವಲು ಸೇರಿದಂತೆ ಬೇರೆ ಕಡೆ ಐದಲ್ಲ ಉದ್ಘಾಟನೆ ಅನ್ನುವಂತಹ ಇಲ್ಲ, ಏನಿಲ್ಲ, ಐದೆಲ್ಲ ಕಾವಲಲ್ಲಿ ಮಾತ್ರ ಒಂದು ಫಾರೆಸ್ಟ್ ವಿಷಯದಲ್ಲಿ ಸಮಸ್ಯೆ ಇತ್ತು. ಆಗಲೇ ಅದಕ್ಕೆ ಪರ್ಯಾಯ ಜಮೀನು ಕೊಡಿಸಿ ನಾವು ಅಲ್ಲಿ ಸಹ ಕ್ಲಿಯರೆನ್ಸ್ ಆಗಿದೆ. ಯಾವುದೇ ರೀತಿ ಸಣ್ಣ ಪುಟ್ಟ ತೊಡಕುಗಳು ಬಿಟ್ಟರೆ ಈ ಯೋಜನೆಗೆ ಅಂತ ದೊಡ್ಡ ಬೃಹತ್ತಾದ ಸಮಸ್ಯೆ ಯಾವುದೂ ಇಲ್ಲ. 100ಕ್ಕೆ 100 ಯಶಸ್ವಿ ಆಗ್ತದೆ. ಎಲ್ಲ ಪ್ರಸ್ತಾವಿತ ಜಿಲ್ಲೆಗಳಿಗೆ 100ಕ್ಕೆ 100 ನೀರು ಕೊಡುವಂತದ್ದು ಯಾವುದೇ ರೀತಿ ಅನುಮಾನ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.